ಪ್ರೆಸ್ಕ್ಲಬ್ ಸುದ್ದಿಯತ್ತ ಒಂದು ನೋಟ. ಭಾರತೀಯ ಯೋಧರ ತ್ಯಾಗ ಹಾಗೂ ಬಲಿದಾನಗಳನ್ನು ನೆನಪಿಸುವ ವಿಜಯ ದಿವಸವನ್ನು ಡಿಸೆಂಬರ್ 16ರಂದು ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯೋಧರ ಸ್ಮಾರಕದಲ್ಲಿ ಆಚರಿಸಲಾಗುವುದು ಅಂತ ಕರ್ನಲ್ ಎನ್ಎಸ್ ಭಂಡಾರಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ ಅವರು, ಪ್ರತಿ ವರ್ಷ ಡಿಸೆಂಬರ್ 16ರಂದು ವಿಜಯ ದಿವಸವನ್ನು ಆಚರಿಸಿಕೊಂಡು ಬಂದಿದ್ದು 1971ನೇ ಇಸವಿ ಡಿಸೆಂಬರ್ 16ರಂದು ಭಾರತವು ಪಾಕಿಸ್ತಾನದ ಮೇಲೆ ವಿಜಯ ಸಾಧಿಸಿದ ದಿನವದು. ಅಂದು ದೇಶಕ್ಕಾಗಿ ವೀರಯೋಧರು ಮಾಡಿದ ತ್ಯಾಗ ಬಲಿದಾನವನ್ನು ನೆನಪಿಸುತ್ತಾ ವಿಜಯ ದಿವಸ ಕಾರ್ಯಕ್ರಮವಾಗಿ ಯುದ್ದ ಸ್ಮಾರಕಕ್ಕೆ ಹೂಹಾರ ಹಾಗೂ ಹೂಗುಚ್ಛಗಳನ್ನು ಅರ್ಪಿಸಿ ನಮನ ಸಲ್ಲಿಸಲಾಗುವುದು ಅಂತ ಹೇಳಿದ್ದಾರೆ. 16ನೇ ಡಿಸೆಂಬರ್ಗೆ ನಮ್ಮ ಭಾರತೀಯ ಸೇನಾ ಪಡೆಗಳು ಬಾಂಗ್ಲಾದೇಶವನ್ನು ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಲಿಬರೇಟ್ ಮಾಡಿದ್ರು. ಈ ದಿವಸ ಆ ದಿವಸದಲ್ಲಿ ಆ ಯುದ್ಧದಲ್ಲಿ ಹತರಾದ ಎಲ್ಲ ಭಾರತೀಯ ಪಡೆಗಳಿಗೆ ಸೇನಾ ಪಡೆಗಳಿಗೆ ನಮನ ಸಲ್ಲಿಸುವ ಕಾರ್ಯಕ್ರಮ. ಅಖಿಲ ಭಾರತ ಮುಂಡಾಲ ಯುವ ವೇದಿಕೆ ಮಂಗಳೂರಿನ 2018ನೇ ಸಾಲಿನ 9ನೇ ವರ್ಷದ ಮುಂಡಾಲ ಸಮ್ಮೇಳನದ ಕಾರ್ಯಕ್ರಮ ಡಿಸೆಂಬರ್ 16ರಂದು ಸಂಜೆ 4 ಗಂಟೆಗೆ ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ ಅಂತ ಅಖಿಲ ಭಾರತ ಮುಂಡಾಲ ಯುವ ವೇದಿಕೆಯ ಅಧ್ಯಕ್ಷ ಯಲ್ಲೂರು ಕೃಷ್ಣ ಕುಂದರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮುಂಡಾಲ ಸಮಾಜದ ಬಾಂಧವರನ್ನ ಒಗ್ಗೂಡಿಸುವ ಕಾರ್ಯಕ್ರಮ ಇದಾಗಿದ್ದು ಹಾಗೂ ಮುಂಡಾಲ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸುವ ಉದ್ದೇಶ ಇದೆ. ಕಾರ್ಯಕ್ರಮದಲ್ಲಿ ಸಂಸದರು, ಸಚಿವರು, ಶಾಸಕರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ರು. ಈ ಸಮ್ಮೇಳನ ಕಾರ್ಯಕ್ರಮ ದಿನಾಂಕ ಇದೇ 16ರಂದು ಡಿಸೆಂಬರ್ 16ರಂದು ಸಂಜೆ 4 ಗಂಟೆಗೆ ನಗರದ ಕುದ್ಮೂಲ್ ರಂಗರಾವ್ ಪುರಭವನ ಈ ಒಂದು ಸಭಾಭವನದಲ್ಲಿ ನಡೀತಾ ಇದೆ. ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಕರ್ನಾಟಕ ರಾಜ್ಯ ವಿಕಲಚೇತನ ಕಬಡ್ಡಿ ಸಂಸ್ಥೆ ಹಾಗೂ ಯುವಜನ ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಮಾತೃ ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ ಡಿಸೆಂಬರ್ 15 ಮತ್ತು 16ರಂದು ಮಂಗಳೂರಿನ ಮಂಗಳಾ ಸ್ಟೇಡಿಯಂನಲ್ಲಿ 1ನೇ ರಾಷ್ಟೀಯ ವಿಕಲಚೇತನರ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಅಂತ ಕಾರ್ಯಕ್ರಮದ ಸಂಸ್ಥಾಪಕ ವ್ಯವಸ್ಥಾಪಕ ಟ್ರಸ್ಟಿ ಎಂಆರ್ ಮಹೇಶ್ ಗೌಡ ಹೇಳಿದ್ದಾರೆ. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಸ್ಪರ್ಧೆ ಆಯೋಜಿಸಿದ್ದು, ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉಚಿತ ಪ್ರವೇಶ, ಕ್ರೀಡಾಪಟುಗಳಿಗೆ ಹಾಗೂ ಅಧಿಕಾರಿಗಳಿಗೆ ಉಚಿತ ವಸತಿ ಸೌಕರ್ಯ, ಊಟ, ನಗದು ಬಹುಮಾನ, ಸಾರಿಗೆ ವೆಚ್ಚವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ಭಾಷೆ, ಕ್ರೀಡೆ, ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಲಯನ್ಸ್ ತುಳುನಾಡೋತ್ಸವ 2018 ಕಾರ್ಯಕ್ರಮ ಇದೇ ಡಿಸೆಂಬರ್ 16ರಂದು ಮಂಗಳೂರು ನಗರದ ರಾಮಕೃಷ್ಣ ಶಾಲಾ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಅಂತ ತುಳುನಾಡೋತ್ಸವ 2018ರ ಸಮಿತಿಯ ನಿಟ್ಟೆ ಶಶಿಧರ್ ಶೆಟ್ಟಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ತುಳುನಾಡಿನ ಸಂಸ್ಕೃತಿ, ಪುರಾತನ ದಿನಚರಿ, ಕ್ರೀಡೆಗಳು, ಪಂಥಗಳು ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾ ವಿವೇಕ್ ರಾಯ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ ಅಂತ ಹೇಳಿದ್ರು. ಸ್ಟೇಜಿಲ್ ಅಂತಿದೆ ಆ ದೇವಸ್ಥಾನದಲ್ಲೇ ನೆಟ್ಟಿರುವಂಥದ್ದು ಜಾತ್ರೆ ಒಂದು ಪರಿಕಲ್ಪನೆ ಅವೇ ಒಂದು ಸಂತೆ ಒಕ್ಕ ಒಂದು ತೊಟ್ಟಿಲ್ ಅಥವಾ ಪೂರ ಎಂಜಿನಪುರ ಆ ಜಾತ್ರೆ ತುಂಬ ಕಾಲ ಜಾತ್ರೆ ನಡೆತಾ ಇತ್ತು. ಆದರೆ ಒಂದು ಪರಿಸರ ಪರಿವರ್ತನೆ ಮತ್ತದ್ದು ನೆಟ್ಟು ತುಳುನಾಡ ಜಾತ್ರೆ ಮತ್ತೊಂದು